MES ಸಂಘಟನೆಯನ್ನು ನಿಷೇಧ ಮಾಡಬೇಕು ಅನ್ನೋ ಆಗ್ರಹದೊಂದಿಗೆ ಕನ್ನಡಪರ ಸಂಘಟನೆಗಳು ಕೊಟ್ಟಿರತಕ್ಕಂತ ಕರ್ನಾಟಕ ಬಂದ್ ಕರೆ ನಾಳೆ ಕರ್ನಾಟಕ ಬಂದ್ ಇದೆಯಾ ಇಲ್ವಾ ಅಂತಕಂತ ಪ್ರಶ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ಪುರುಷರ ದಯವಿಟ್ಟು ಹಿಂದಕ್ಕೆ ಹೋಗಬೇಕು ಬನ್ನಿ ಪುರುಷರ ಮುಂದಕ್ಕೆ ಹೋಗಬೇಕು ಪುರುಷರು ಹಿಂದಕ್ಕೆ ಹೋಗಬೇಕು ಬನ್ನಿ ಮಹಿಳಾ ರಕ್ಷಣಾವಂತ ನಾರ ಪರ ಹೋರಾಟಕ್ಕೆ ಸಮರ ಸಿಂಹಟಿಯ ಹೋರಾಟಕ್ಕೆ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಅಯ್ಯೋ कर्नाटक रक्षणा वेदिके नारायण गौड़ बण अवर र्यालियन्न तावीग नोड्ता इद्दीरा टाउन हाल निंद होरटिरतक्कंत र्याली मुंदक्के होग्ता इदे इवरु नाळेय कर्नाटक बंद्गे बेंबल कोडोदिल्ल अदर बदलु नावु राजभवनक्के मुत्तिगेयन्न हाक्तीवि नम्मदे आद रीतियल्लि नावु प्रतिभटनेयन्न माड्तीवि अंत होरटिरतक्कंतद्दु MES पुंडर विरुद्ध इदु कन्नडिगर किच्चु MES निषेधक्के कन्नडपर संघटनेगळु ಒತ್ತಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಟೌನ್ ಹಾಲ್ ಬಳಿ कर्नाटक रक्षणा वेदिके नारायण गौड़ बण प्रतिभटनेयन्न माड्ता इदे टाउन हाल मुंदे बृहत् जनरु जमावणेयागिद्दरु रायण्ण पर बेळगावी नम्मदु अंतकंत घोषणे पादयात्रे मूलक ರಾಜಭವನಕ್ಕೆ ಮುತ್ತಿಗೆಗೆ ನಿರ್ಧಾರವನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಮುಂದಕ್ಕೆ ಹೋಗ್ತಾ ಇದ್ದಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡೆದುಕೊಳ್ಳುತ್ತೇನೆ ಎಸ್ ಮುರಳಿ ಈಗ ನಾರಾಯಣ ಗೌಡರ ಬಣ ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಆದರೆ ಇವತ್ತು ರಾಜಭವನ ಚಲೋ ಅಂತ ಹೊರಟಿದ್ದಾರೆ ಏನಿವರ ಪ್ಲಾನ್ ಏನಿವರ ಲೆಕ್ಕಾಚಾರ ಖಂಡಿತವಾಗಿ ಅವರು ಏನಂದ್ರೆ ಇವತ್ತು ರಾಜ್ಯದ ಟೌನಲ್ಲಿ ಹಿಡಿದು ರಾಜಭವನ ಮಾಡ್ತಾ ಇದ್ದೀವಿ ಜೊತೆಗೆ ರಾಜಭವನಕ್ಕೆ ತಲುಪಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಈಗ ರ್ಯಾಲಿ ಈಗಾಗಲೇ ಪ್ರಾರಂಭ ಆಗಿರುವಂಥದ್ದು ಟೌನಲ್ಲಿಂದ ರಾಜಭವನ ತನಕ ಕೂಡ ನಾವು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಪ್ರತಿಭಟನೆಯನ್ನ ಮಾಡಿ ರಾಜ್ಯಪಾಲರಿಗೆ ತಮ್ಮ ಮನವಿಯನ್ನು ಸಲ್ಲಿಸೋದಕ್ಕೆ ಮುನ್ನುಗ್ತಾ ಇರುವಂಥದ್ದು ಯಾಕಂದ್ರೆ ನಾಳೆ ಏನು ಕರ್ನಾಟಕ ಬಂದಿತ್ತು ಕರ್ನಾಟಕ ಬಂದ್ಗೆ ಯಾವುದೇ ರೀತಿಯ ಬೆಂಬಲವನ್ನ ಸೂಚಿಸ್ತಾ ಇಲ್ಲ ಯಾಕಂದ್ರೆ ಒಂದು ಬಂಧನದಿಂದ ಏನನ್ನು ಕೂಡ ಸಾಧನೆ ಮಾಡ್ಲಿಕ್ಕಾಗಲ್ಲ ಆದ್ರೆ ನಮ್ಮ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ತಲುಪಬೇಕು ಕೇಂದ್ರ ಸರ್ಕಾರಕ್ಕೆ ತಲುಪಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆ ನಾರಾಯಣ ಗೌಡ ಇದ್ದಾರೆ ಅವರನ್ನ ಕೇಳೋಣ ಸರ್ ಇವತ್ತು ಪ್ರತಿಭಟನಾ ರ್ಯಾಲಿಯನ್ನು ಪ್ರಾರಂಭ ಮಾಡಿದಿರಿ ನಿಮ್ಮ ಮುಂದಿನ ನಡೆ ಏನಿರುತ್ತೆ ಯಾಕಂದ್ರೆ ಬಂದ್ಗೆ ನೀವಂತೂ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಮುಂದಿನ ನಡೆ ಏನಿರುತ್ತೆ ಮುಂದೆನೂ ಸಹ ಕರ್ನಾಟಕದಲ್ಲಿ MES ನಿಷೇಧಿಸೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಇವತ್ತು ಕೇವಲ ಒಂದಿನದ ಹೋರಾಟ ಅಲ್ಲ ನಿರಂತರವಾದ ಹೋರಾಟ ಕರ್ನಾಟಕದಲ್ಲಿ MES ಶಿವಸೈನ್ಯವನ್ನ ನಿಷೇಧಿಸೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ನಾಳೆಯಿಂದ ನಾವು ಸರ್ಕಾರದ ಮೇಲೆ ಇನ್ನೂ ಹೆಚ್ಚು ಒತ್ತಡವನ್ನ ತರುವಂತ ಕೆಲಸವನ್ನ ಮಾಡ್ತೀವಿ ನಾಳಿನ ಬಂದ್ಗೆ ನೀವು ಯಾವುದೇ ರೀತಿಯ ಬೆಂಬಲವನ್ನ ಸೂಚಿಸ್ತಾ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಬೀಳಬೇಕು ಅಂತೇಳಿ ಈ ರೀತಿಯ ಪ್ರತಿಭಟನೆ ಮಾಡ್ತಿರೋಂಥದ್ದು ರಾಜ್ಯಪಾಲರಿಗೆ ಸರ್ಕಾರದ ಮೇಲೆ ಪದೇ ಪದೇ ಈ ರೀತಿಯ ಒತ್ತಾಯವನ್ನು ಇರುವಂತದ್ದು MES ಸಂಘಟನೆಯನ್ನ ನಿಷೇಧ ಮಾಡ್ಲಿಕ್ಕೆ ಏನಾದ್ರು ಮುಂದಿನ ಪ್ರತಿಭಟನೆಗಳು ಯಾವ ರೀತಿ ಮುಂದಿನ ಪ್ರತಿಭಟನೆಗಳು ಕರ್ನಾಟಕದಲ್ಲಿ MES ನ ಶಿವಸೈನ್ಯವನ್ನ ನಿಷೇಧಿಸದೆ ಹೋದ್ರೆ ಎಲ್ಲಿ ಮುಖ್ಯಮಂತ್ರಿಗಳು ಹೋಗ್ತಾರೆ ಎಲ್ಲಿ ಮಂತ್ರಿಗಳು ಹೋಗ್ತಾರೆ ಅಲ್ಲೆಲ್ಲ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತೀವಿ. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೋಬೇಕು, ತಕ್ಷಣ MES ನ ಕರ್ನಾಟಕದಲ್ಲಿ ನಿಷೇಧಿಸುವಂತ ಕೆಲಸವನ್ನ ಮಾಡಬೇಕು. ಇದು ಇದಿಷ್ಟು ಅರವಿಂದ್ ಏನಂದ್ರೆ ನಾರಾಯಣ ಗೌಡ ಹೇಳ್ತಾ ಇರುವಂತದ್ದು, ಮುಂದಿನ ದಿನಗಳಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ, MES ನಿಷೇಧ ಆಗೋವರೆಗೂ ಕೂಡ ಈ ರೀತಿಯಲ್ಲಿ ಮಾಡುವಂಥದ್ದು. ಅದು ಮುಖ್ಯಮಂತ್ರಿ ಅವರು ಇರ್ಬೋದು, ರಾಜ್ಯದ ಸಚಿವರು ಇರ್ಬೋದು, ಎಲ್ಲೇ ಹೋದ್ರು ಕೂಡ ಅವರಿಗೆ ಕಪ್ಪು ಮತ್ತು ಅವರ ವಿರುದ್ಧ ವಿಶ್ವಾಸವನ್ನು ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನಾಕಾರರು ಮತ್ತು ನಾರಾಯಣ ಗೌಡ ಕೂಡ ಹೇಳ್ತಾ ಇರುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು. ಅಲ್ಲಿ ಸಾಕಷ್ಟು ಘೋಷಣೆಗಳು ಕೂಗ್ತಾ ಇರೋದ್ರಿಂದ ಸರಿಯಾಗಿ ಧ್ವನಿ ಕೇಳ್ತಾ ಇಲ್ಲ. ಆದರೆ ಒಂದಂತೂ ಸ್ಪಷ್ಟಪಡಿಸಿದರು, ಬಂದ್ಗೆ ಬೆಂಬಲ ಇಲ್ದಿದ್ರು ಕೂಡ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ತೀವಿ ನಾವು.